ಇವತ್ತು ನಮ್ಮ ಯುವಕರು ಯೂತ್ಸ್ ಯಾರ್ಯಾರು ಈ ಸ್ಪೋರ್ಟ್ಸ್ನಲ್ಲಿ ಕ್ರಿಕೆಟ್ ಸುಭಾಷ್ ನಗರ್ ಕ್ರಿಕೆಟ್ ಲೀಗ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿರೋರು ಎಲ್ಲರಿಗೂ ಧನ್ಯವಾದಗಳು. ಯಾರು ಸೋತರು ಗೆಲುವು ಏನೂ ಇಲ್ಲ, ಸೋತೋದು ಗೆಲ್ಲೋದು ಅದು ಒಂದು ಸಹಜ. ಯಾರು ಗೆದ್ದಿದ್ದೀರಾ ಅವರು, ಯಾರು ಸೋತಿದ್ದೀರಾ ಅವರು ನೆಕ್ಸ್ಟ್ ಟೈಮ್ ಗೆದ್ದಕ್ಕೆ ಪ್ರಯತ್ನ ಪಡಿ. ಆಮೇಲೆ ನಮಗೆ ಸಹಕರಿಸಿದ ಆರ್ ಕೆ ರಮೇಶ್ ಅಣ್ಣ ಆಗಲಿ, ಕಾರ್ಪೊರೇಟರ್ ಮಾಜಿ ಕಾರ್ಪೊರೇಟರ್ ಅಂಜನಪ್ಪ ಆಗಲಿ, ನಮ್ಮ ಸುಭಾಷ್ ನಗರ್ ಯೂತ್ ಟೀಮ್ ಆಗಲಿ, ಅಮ್ಜದ್ ಭೈ ಆಗಲಿ, ಮನ್ಸೂರ್ ಭೈ, ಮುಷ್ತಾಕ್ ಭೈ, ಆಮೇಲೆ ರಹಮತ್ ಭೈ, ಸಂಪತ್ಣ, ಇವರು ತುಂಬ ಜನ, ಅಯ್ಯೂಬ್ ಭೈ, ಆಮೇಲೆ ಬಾಬು ಭೈ, ಈ ಥರ ತುಂಬ ಜನ ನಮ್ಮ ಯೂತ್ಗೆ ತುಂಬ ಪ್ರೋತ್ಸಾಹ ಮಾಡಿದ್ದಾರೆ, ಉತ್ಸಾಹ ಕೊಟ್ಟಿದ್ದಾರೆ, ಎನ್ಕರೇಜ್ಮೆಂಟ್ ಮಾಡಿದ್ದಾರೆ. ಇವ್ರಿಗೆಲ್ಲರಿಗೂ ನಮ್ಮ ಯೂತ್ ಕಡೆಯಿಂದ ಎಲ್ಲರಿಗೂ ಧನ್ಯವಾದಗಳು. ಆಮೇಲೆ ಇಲ್ಲಿ ನಮಗೆ ಗ್ರೌಂಡ್ ಆಡೋಕ್ಕೆ ಒಂದು ದಿನ ಮುಂಚೆ ಮಳೆ ಬಂದುಬಿಟ್ಟು ಗ್ರೌಂಡ್ನಲ್ಲಿ ನೀರು ನಿಂತ್ಕೊಂಡು ಆಡೋಕ್ಕಾಗಿಲ್ಲ. ಇಲ್ಲಿ ಗ್ರೌಂಡ್ ಕೊಟ್ಟಿರುವ ಆ ಮುಖಂಡರುಗಳಿಗೂ ತುಂಬ ಧನ್ಯವಾದಗಳು. ಅದೇ ರೀತಿ ನಮ್ಮ ಯೂತ್ಸಲ್ಲಿ ಒಂದು ಏನು ಒಂದು ಪ್ರಾರ್ಥನೆ ಅಂದರೆ, ಎಲ್ಲರೂ ತಮ್ಮ ತಮ್ಮ ಏನೇನು ಟ್ಯಾಲೆಂಟ್ ಇದೆ ಅದೊಂದು ನೋಟ್ ತೋರಿಸ್ಬೇಕು. ಹಂಗಂದರೆ ನಿಮ್ಮ ಜೊತೆಯಲ್ಲಿ ಇರೋರು ಯಾರು ತಪ್ಪದಾರಿಗೆ ಹೋಗ್ತಾಯಿದ್ದಾರೆ ಅವ್ರಿಗೆಲ್ಲರಿಗೆ ಒಂದು ಹೇಳ್ಕೊಡಿ ಯಾವ ರೀತಿ ನಾವು ನಡಿಬೇಕಂತ. ಸುಮ್ಮನೆ ಅಲ್ಲೆಲ್ಲೋ ಏನೇನೋ ಮಾಡಿಕೊಂಡು ಪೊಲೀಸ್ ಸ್ಟೇಷನ್ ಆಗಲಿ ಇನ್ನೊಂದಾಗಲಿ ಬೇರೆ ಕಡೆ ಹೋಗಿ ತುಂಬ ಡಿಫಿಕಲ್ಟೀಸ್ ಪ್ರಾಬ್ಲಮ್ಸ್ನಲ್ಲಿ ಸಿಕ್ಕಾಕೊಂಡು ಬಿಡ್ತಾರೆ. ಸ್ಪೋರ್ಟ್ಸ್ಮೆನ್ ಅಂದರೆ ಒಂದು ಸ್ಪೋರ್ಟ್ಸ್ಮೆನ್ಶಿಪ್ಪಿಂದ ಬೇರೆ ಗ್ರೌಂಡ್ ಇಲ್ಲ ಅಂತ ಎಲ್ಲೂ ಆಡಬೇಡಿ. ಇವಾಗ ಗ್ರೌಂಡ್ ಇಲ್ಲ ಅಂದರೆ ಬೇರೆ ಇಲ್ಲೇ ಬಂದು ತಾವೆಲ್ಲ ಒಂದು ಗ್ರೌಂಡ್ನಲ್ಲಿ ಆಟ ಆಡ್ತಾ ಇರಿ. ಆಮೇಲೆ ಇಲ್ಲೆಲ್ಲ ಬಂದಿರುವ ಎಲ್ಲ ಆಡಿಯನ್ಸ್ ಯಾರ್ಯಾರು ಬಂದಿದ್ರು ತುಂಬ ಉತ್ಸಾಹದಿಂದ ವಿನ್ನರ್ಸ್ ಟೀಮು ಬಿಡ್ತಾನೆ ಇಲ್ಲ ಕಪ್ಗಳಿಗೆ, ಹಂಗೆ ಅವರು ಇರಲಿ. ಆಮೇಲೆ ಎಲ್ಲ ಎಲ್ಲ ಮುಖಂಡರಿಗೆ, ಪಾರ್ಟಿಸಿಪೆಂಟ್ಸ್ಗೆ, ಸ್ಪೋರ್ಟ್ಸ್ಮೆನ್ಸ್ಗೆ, ಇಲ್ಲಿ ಆಡಿರೋ ಎಲ್ಲ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು. ನಾನು ಬೇಗೂರು ಬ್ಲಾಕ್ ಮೈನಾರಿಟಿ ಕಾಂಗ್ರೆಸ್ ಅಧ್ಯಕ್ಷ ಅಕ್ರಮ್ ಪಾಷ ನನ್ನ ಹೆಸರು. ನಮ್ಮ ಬರ್ಕತ್ ಆಗಲಿ, ಸಗೀರ್ ಆಗಲಿ, ಇವ್ರು ಬಂದು ಹೇಳ್ಕೊಂಡ್ರು ಅಣ್ಣ ನಾವು ಒಂದು ಟೂರ್ನಮೆಂಟ್ ಮಾಡೋಣ ಅಂತ ಇದ್ದೀವಿ, ಅದಕ್ಕೆ ನೀವು ಸಹಕಾರ ಕೊಡಬೇಕಂತ. ನೀವು ಮುಂದ್ಗಡೆ ಇದ್ದರೆ ನಾವು ಹಿಂದ್ಗಡೆ ಇರ್ತೀವಿ. ಯೂತ್ಸ್ ಎಲ್ಲ ಯಾವಾಗ ಯಾವಾಗ ಮುಂದ್ಗಡೆ ಇರ್ತಾರೆ ಅವ್ರ ಹಿಂದ್ಗಡೆ ಮುಖಂಡ್ರೆ ಇರದೇ ಇರ್ತಾರೆ, ಏನು ಅದಕ್ಕೆ ಇದು ಮಾಡೋ ಥರ ಏನಿಲ್ಲ. ಆದರೆ ನೀವೆಲ್ಲ ಒಂದು ಒಳ್ಳೆ ದಾರಿನಲ್ಲಿ ಹೋಗಿ ಒಳ್ಳೆ ಒಳ್ಳೆ ಸ್ಪೋರ್ಟ್ಸ್ಮೆನ್ಸ್ ಆಗ್ರಿ. ಏನು ಈ ಸುಭಾಷ್ ನಗರ ಕ್ರಿಕೆಟ್ ಲೀಗಿಂದ ಸ್ಪೋರ್ಟ್ಸ್ ಆಯೋಜನೆ ಮಾಡಿದ್ದಾರೆ ಕ್ರಿಕೆಟು, ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನೀವು ಅಸೋಸಿಯೇಷನ್ ಮಾಡಿ ದಯವಿಟ್ಟು ರಿಜಿಸ್ಟರ್ ಮಾಡಿ, ಅದಕ್ಕೆ ಬೇಕಾದ ಸವಲತ್ತುಗಳಾಗಲಿ ಮತ್ತೊಂದಾಗಲಿ ಅದನ್ನು ನಾವು ಒದಗಿಸೋಕ್ಕೆ ಪ್ರಾಮಾಣಿಕವಾಗಿ ನಾವು ಪ್ರಯತ್ನ ಬಿಡ್ತೀರಿ. ಅದೇ ಕ್ರಿಕೆಟ್ ಅಂತೂ ಒಂದೇ ಅಂತಲ್ಲ, ಚೆಸ್ ಆಗ್ಬೋದು, ಕ್ಯಾರಮ್ ಆಗ್ಬೋದು, ನೀವೇದನ ಅಲ್ಲಿ ಸಮುದಾಯ ಭವನ ಇದ್ದರೆ ಅದರಲ್ಲಿ ಏನು ಬೇಕೋ ಅದಕ್ಕೆ ತಕ್ಕಂಥ ಮೆಟೀರಿಯಲ್ ನಾವು ಸ್ಪಂದನೆ ಮಾಡಿ ಅದನ್ನೇ ನಮ್ಮ ಎಂ ಪಿ ಆಗಿರ್ಬೋದು, ಡಿ ಕೆ ಸುರೇಶ್ ಆಗಿರ್ಬೋದು, ಅಥವಾ ನಮ್ಮ ಮಾಜಿ ಕಾರ್ಪೊರೇಟರ್ ಆಗಿರ್ಬೋದು, ಅಥವಾ ನಮ್ಮ ಅಧ್ಯಕ್ಷರುಗಳಾಗ್ಬೋದು, ಯಾರೇ ಆಗಿರ್ಬೋದು, ಮುಂದಿನ ನಾಯಕತ್ವದಲ್ಲಿ ಅವ್ರ ಮುಖಾಂತರ ನಿಮ್ಗೇನು ಬೇಕೋ ಅದ್ರ ಮೆಟೀರಿಯಲ್ಸ್ ನಾವು ಪ್ರಾಮಾಣಿಕವಾಗಿ ಅದನ್ನೇ ಕೊಡಿಸೋದಕ್ಕೆ ನಾವು ಪ್ರಯತ್ನ ಬೀಳ್ತೇವೆ ಅಂತ ಹೇಳ್ತಾ ಈ ಎರಡು ಮಾತನ್ನಲ್ಲಿ ನನ್ನ ನಮಗೆ ಎಲ್ಲ ಸುಭಾಷ್ ನಗರದಲ್ಲಿ ಎಲ್ಲ ಯೂತ್ ಸೇರಿ ಇವಾಗ ಒಂದು ಕ್ರಿಕೆಟ್ ಮ್ಯಾಚ್ ಟೂರ್ನಿಮೆಂಟ್ ಹಾಕ್ಕೊಂಡು ಮಾಡಿದ್ದಾರೆ. ಬಟ್ಟು ಈ ರೀತಿ ಇದ್ದಾರೆ ಯೂತ್ ಅಂತ ನಮಗೂ ಗೊತ್ತಿರಲಿಲ್ಲ ಇಷ್ಟು ದಿವಸದಿಂದಾನು, ಇವಾಗ ನಮಗೂ ಗೊತ್ತಾಗಿದೆ. ಬಟ್ ಅಲ್ಲಿ ಇಲ್ಲಿ ಹೋಗಿ ಕೂತ್ಕೊಳ್ಳು ಅದು ಇದು ಮಾಡೋಕ್ಕೆ ಬಂದು ಇದೇ ಥರ ಒಂದು ಮೈದಾನ ಇದ್ದರೆ ಒಳ್ಳೆ ಯೂತ್ ಬಂದು ಒಂದು ಕ್ರಿಕೆಟ್ ಇರ್ಬೋದು, ಫುಟ್ಬಾಲ್ ಇರ್ಬೋದು, ಕಬಡ್ಡಿ ಇರ್ಬೋದು, ಪ್ರತಿಯೊಂದು ಇದು ಆಟಾಡಿ ಒಂದು ಚೆನ್ನಾಗಿದ್ದು ಆಗ್ತಾರೆ, ಯೂತ್ ಇಂಪ್ರೆಸ್ ಆಗ್ತಾರಂತ ನಮ್ಮದು ಒಂದು ಇದು. ಅದೇ ಇವಾಗ ಎಲ್ಲ ಯೂತ್ದು ಏನು ಡಿಮಾಂಡ್ ಐತೆ ಅಂದರೆ ನಮಗೆ ಒಂದು ಫೀಲ್ಡ್ ಇಲ್ಲ, ಹಣ ಒಂದು ಫೀಲ್ಡ್ ಮಾಡಿಕೊಡಿ ಅಂತ ಎಲ್ಲರೂ ಕೇಳ್ಕೊಡ್ತೀನಿ. ನಮ್ಮ ಅಣ್ಣ ಇದ್ದಾರೆ, ಅಸ್ಲಮನವರು, ನಮ್ಮ ಜಪದಣ್ಣ ಅಂಜದಣ್ಣ ಇದ್ದಾರೆ, ಮತ್ತು ನಮ್ಮ ಇವರಿದ್ದಾರೆ, ಇವರೆಲ್ಲ ಇದರಿಂದಲೇ ನಾವು ಇವತ್ತು ಆಡಿರೋದು. ನಮ್ಮ ಇವರು ತುಂಬ ಬರ್ಕತ್ತ ತುಂಬ ಸಪೋರ್ಟ್ ಮಾಡಿದ್ರು ನಮಗೆ ಆಡಿ ಆಡಿ ಅಂತ, ಅದರಿಂದ ಆಡಿದ್ವಿ, ರನ್ನರ್ ಆಫ್ ಬಂದಿದ್ವಿ. ನೆಕ್ಸ್ಟ್ ಕಪ್ಪು ಇಲ್ಲ ನಮ್ಗೊಂದು ಫೀಲ್ಡ್ ಬೇಕು, ಅದಕ್ಕೆ ಅಣ್ಣವ್ರ ಹತ್ರ ಕೇಳ್ತಾ ಇದ್ದೀವಿ ಎಲ್ಲರಿಗೂ, ನಮ್ಗೊಂದು ಫೀಲ್ಡ್ ಬೇಕು. ಯಾರು ಹುಡುಗರೆಲ್ಲ ಅಲ್ಲಲ್ಲಿ ಕುತ್ಕೊಂಡು ಏನೇನೋ ಮಾಡ್ಕೊಂಡಿರ್ತಾರೆ, ಅದಕ್ಕೆ ಎಲ್ಲರಿಗೂ ಈ ಥರ ಆಡ್ಕೊಟ್ಬಿಟ್ಟು ಆರಾಮಾಗಿ ವಾರ ವಾರ ಆಡ್ಕೊಂಡಿರ್ತಾರೆ. ಅದೊಂದು ಇದಷ್ಟೇ. ಒಳ್ಳೆ ಎಕ್ಸ್ಪೀರಿಯನ್ಸ್ ಅದು ನಮಗೆ, ಎಕ್ಸ್ಪೀರಿಯನ್ಸ್ ಆಡಿರೋದೆಲ್ಲ ನಮ್ಮ ಟೀಮ್ ಅವರೇ. ಯಾಕಂದ್ರೆ ಒಂದು ಗೆಸ್ಟ್ ಅವನು ಸಾಕಿಬ್ ಅಂತ ಒಳ್ಳೆ ಬ್ಯಾಟಿಂಗ್ ಆಡ್ತು, ಅವನಿಂದ ಸ್ವಲ್ಪ ಇದಾಯ್ತು. ಒಳ್ಳೆ ಥ್ಯಾಂಕ್ಸ್, ಎಲ್ಲರಿಗೂ ಥ್ಯಾಂಕ್ಸ್. ನಾವು ಒಂದು ವಾರದಿಂದ ಗ್ರೌಂಡ್ ರೆಡಿ ಮಾಡ್ತಾ ಇದ್ದೀವಿ, ನಮ್ಮ ಸುಭಾಷ್ ನಗರದಲ್ಲಿ ರೆಡಿ ಮಾಡೋಕ್ಕಾಗಿಲ್ಲ, ಯಾಕಂದರೆ ಮಳೆ ಬಂತು, ಎಲ್ಲ ಇದಾಯಿತು. ಆಮೇಲೆ ಇಲ್ಲಿ ಬಂದು ಪರ್ಮಿಷನ್ ಕೇಳಿ ಆಡಿಸ್ತೀವಿ ಸರ್. ಇವತ್ತು ನಡೆದಿರೋ ಟೂರ್ನಮೆಂಟ್ ತುಂಬ ಒಳ್ಳೆಯದಾಯಿತು ನಮ್ಮ ಯೂತ್ಸಿಗೆ, ನಮ್ಮ ಆರ್ಗನೈಸರ್ಸು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಯಾಕಂದರೆ ನಮ್ಮ ಯೂತ್ಸು ತುಂಬ ತಪ್ಪು ದಾರಿಯಲ್ಲಿ ಹೋಗ್ತಿದ್ರು, ಅದ್ರಿಗೋಸ್ಕರ ಇದು ಒಂದು ಒಳ್ಳೆ ಅವೇರ್ನೆಸ್ಸು. ಒಂದೇ ಒಂದು ನಮ್ಮದು ರಿಕ್ವೆಸ್ಟ್ ನಿಮ್ಮ ಕಡೆಯಿಂದ ದೊಡ್ಡವ್ರಿಗೆ, ನಮ್ಮ ಗ್ರೌಂಡ್ ಇಲ್ಲ, ಗ್ರೌಂಡ್ ಒಂದು ಮಾಡಿಕೊಟ್ಬಿಟ್ರೆ ತುಂಬ ಒಳ್ಳೇದಾಗಿಬಿಡುತ್ತೆ.
ಬರ್ದಿರೋದು ಎಲ್ಲಿ ಯಾರ್ಯಾರು ಯಾರು ಬರ್ತಿದ್ದ ಭಗತ್ ಸಿಂಗ್ ಸ್ಪೋರ್ಟ್ಸ್ ಕ್ಲಬ್ ಇದು, ನಾವು ಇಲ್ಲೇ ಆಡೋದು ನಾರ್ಮಲ್ ಆಗಿ, ಇಲ್ಲಿ ಆಡೋ ಬದಲು ನಮ್ಮ ಮೇಲೆ ಅಲ್ಲೇ ಆಡ್ತಾ ಇದ್ರೆ ಇನ್ನೂ ಖುಷಿ ಆಗ್ತಾ ಇದೆ. ಇಲ್ಲಿ ನಮ್ಮ ಫ್ರೆಂಡ್ಸ್ ಇದ್ದಾರೆ, ಅವ್ರ ಹತ್ರ ಪರ್ಮಿಷನ್ ತಗೊಂಡು ಪೊಲೀಸ್ ಅವ್ರ ಹತ್ರ ಪರ್ಮಿಷನ್ ತಗೊಂಡು ಆಡಿಸಿರೋದು. ಎಲ್ಲರಿಗೂ ಒಂದು ಥ್ಯಾಂಕ್ಸು, ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಯಾರ್ಯಾರು ಆಡಿದ್ದಾರೆ, ಯಾರ್ಯಾರು ಎನ್ಕರೇಜ್ ಮಾಡಿದ್ದಾರೆ, ಎಲ್ರಿಗೂ ನಮ್ಮ ಕಡೆಯಿಂದ ತುಂಬ ತುಂಬ ಥ್ಯಾಂಕ್ಸು. ತುಂಬ ಒಳ್ಳೆಯ ಟೂರ್ನಮೆಂಟ್ ನಡೆದಿದೆ. ಥ್ಯಾಂಕ್ ಯು. ಹೇಳಿ ಸರ್. ಸುಭಾಷ್ ನಗರದ ಎಲ್ಲ ಮುಖಂಡರು, ಮಸೀದಿ ಮುಖಂಡರು ಹಾಗೂ ನಮ್ಮ ಯುವಕ ಮುಖಂಡರಾದ ಬರ್ಕತುಲ್ಲಾ, ಇವರೆಲ್ಲ ಈ ಕ್ರಿಕೆಟ್ ಟೀಮನ್ನು ಆರ್ಗನೈಸ್ ಮಾಡಿದ್ದಾರೆ. ಈ ಎಲ್ಲ ಕ್ರೀಡೆಗಳಿಗಿಂತ ಕ್ರಿಕೆಟ್ ಉತ್ತಮ ಕ್ರೀಡೆ ಅಂತೇಳ್ಬಿಟ್ಟು ಇವತ್ತು ಈ ಕ್ರೀಡೆಯನ್ನು ಆಡಲಿಕ್ಕೆ ಎಲ್ಲ ಉತ್ಸವ ಮಾಡಿದ್ದೀವಿ, ಈ ಅರೇಂಜ್ಮೆಂಟ್ ಮಾಡಿದ್ದೀವಿ. ಇದಕ್ಕೆ ಮೊದಲನೇ ಪ್ರೈಸು ಒಳ್ಳೆ ಪ್ರೈಸ್ ಇದೆ, 14,000 ರೂಪಾಯಿ ಮತ್ತು ಕಪ್ಪು. ಎರಡನೇ ಪ್ರೈಸ್ ಒಂದು 7,000 ರೂಪಾಯಿ ಮತ್ತು ಟ್ರೋಫಿಯನ್ನು ಕೊಡ್ತಾ ಇದೆ. ಸುಭಾಷ್ ನಗರ್ ಕ್ರಿಕೆಟ್ ಲೀಗ್ ನಮ್ಮ ನ್ಯೂ ಟೀಮ್ ಕಿ ತರಫ್ ಸೆ ಸುಭಾಷ್ ನಗರ್ ಕ್ರಿಕೆಟ್ ಲೀಗ್ ಪಹಲಾ ಸುಭಾಷ್ ನಗರ್ ಕಾ ಟೂರ್ನಮೆಂಟ್ ಕ್ರಿಕೆಟ್ ಟೂರ್ನಮೆಂಟ್ ಹಮೇ ಖಿಲಾ ರಹೇ ಹಮಾರೇ ಯೂತ್ಸ್ ಪೂರೇ ದೂಸರೇ ದೂಸರೇ ಜಗಹ ಮೇ ದೂಸರೀ ಚೀಜ್ ಹಮೇ ಭಟಕ್ ಗಯೇ ಥೇ. ಹಮೇ ಸ್ಪೋರ್ಟ್ಸ್ ಕಿ ತರಫ್ ಮೋಟಿವೇಟ್ ಕರ್ಕೋ ಹಮೇ ಸ್ಪೋರ್ಟ್ಸ್ ಖಿಲಾನಾ ಚಾ ರಹೇ ಹಮಾರೇ ಹಮಾರೇ ಸಾಥ್ ಹಮಾರೇ ಬೈಗರ್ ಮೈನಾ ಬಿಚ್ ಹಮೇ ಹಮಾರೇ ಮಸ್ಜಿದ್ ಕೆ ಸದರ ಔರ್ ಹಮಾರೇ ಏರಿಯಾ ಕೆ ಪೂರೇ ಬಡೇ ಲೀಡರ್ಸ್ ಹಮಾರಾ ಸಾಥ್ ದಿಯೇ ಔರ್ ಪಹಲಾ ಟೂರ್ನಮೆಂಟ್ ಖಿಲಾ ರಹೇ ಇನ್ಶಾಲ್ಲಾ ಇಸ್ಕೆ ಆಗೇ ಭೀ ಬಹುತ್ ಟೂರ್ನಮೆಂಟ್ ಖಿಲಾನೆ ಕಾ ಹೈ. ಟೋಟಲ್ ಕೆತ್ತೆ 8 teams ಪಾರ್ಟಿಸಿಪೇಟ್ ಕರಿ. ಫಸ್ಟ್ ಪ್ರೈಸ್ 14,000 ಪ್ಲಸ್ ಕಪ್ ದೇ ರೀ. ಸೆಕೆಂಡ್ ಪ್ರೈಸ್ 7,000 ಪ್ಲಸ್ ಕಪ್ ದೇ ರೀ. ಬೆಸ್ಟ್ ಬ್ಯಾಟ್ಸ್ಮನ್ ದೇ ರೀ, ಬೆಸ್ಟ್ ಫೀಲ್ಡರ್ ದೇ ರೀ, ಬೆಸ್ಟ್ ಬಾಲರ್ ದೇ ರೀ.